ಮದುವೆಯಾಗಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಈ ರೀತಿ ವಿವಾಹದ ಯಾಕಂದ್ರೆ ಈ ಎಂಟೇ ತಿಂಗಳಲ್ಲಿ ವಿವಾಹವಾಗಬೇಕು ಅಂದ್ರೆ ಹಲವಾರು ಸಮಸ್ಯೆಗಳು ಕೂಡ ಎದುರಾಗುವಂತಹ ಸಾಧ್ಯತೆ ಇರುತ್ತೆ ಸಾಮಾನ್ಯವಾಗಿ ಆ ನಾಲ್ಕು ವರ್ಷದಲ್ಲಿ ಮದುವೆ ಆಗಬೇಕು ಅಂದ್ರೆ ಅದಕ್ಕೆ ಯಾವುದೇ ಪರಿಹಾರ ಇಲ್ವಾ ಅಂದ್ರೆ ಪೂಜೆ ಪುನಸ್ಕಾರಗಳಾಗಿರಬಹುದು ಹೋಮ ಹವನಗಳಾಗಿರ್ಬಹುದು ಈ ಮೂಲಕ ಅದನ್ನ ಶಾಂತಗೊಳಿಸಿ ವಿವಾಹವಾಗುವಂತಹ ಯಾವುದೇ ಪರಿಹಾರ ಇಲ್ವಾ ಜಗತ್ತಲ್ಲೇ ಭಾವನಾ ಗಂಡು ಹೆಣ್ಣೆ ಎರಡೇ ಜಾತಿ ಇರೋದು ಮದುವೆ ಆಗಬೇಕು ಅಂದ್ರೆ ಗಂಡು ಹೆಣ್ಣೆನೇ ಆಗಬೇಕು ಅದರಿಂದ ಅವನು ಯಾವ ಜಾತಿಯವನಾಗಲಿ ಯಾವ ಧರ್ಮದವ್ರಿಗಾಗಲಿ ಎಲ್ರಿಗೂ ಒಂದೇ ಸಿಸ್ಟಮ್ ಅವ್ನು ಭಾರತ ದೇಶಲ್ಲಿದೆ ವಿದೇಶದಲ್ಲಿ ಕೂತು ಇಡೀ ಪ್ರಪಂಚಾದ್ಯಂತ ಅವನಿಗೆ ವಿವಾಹಗಳಾಗಬೇಕು ಅಂತ ಇಲ್ಲಿ ಕೆಲವರು ಕೇಳ್ತಾರೆ ಮುಸ್ಲಿಮ್ಸ್ ಆಗ್ಬೋದಾ ಕ್ರಿಶ್ಚಿಯನ್ಸ್ ಆಗ್ಬೋದಾ ಅಥವಾ ಪಾಶ್ಚಿಮ ದೇಶದವ್ರು ಆಗ್ಬೋದಾ ಭಾರತ ದೇಶಕ್ಕೆ ಮಾತ್ರ ಸಮಯವಾಗಿರ್ತಾ ಅಂತ ಇಲ್ಲಿ ಇರತಕ್ಕಂಥ ಮದುವೆಗಳು ಆಗತಕ್ಕಂಥದ್ದು ಭಾರತ ದೇಶಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಆವರಿಸ್ಕೊಳ್ಳೋದು ಗ್ಯಾರಂಟಿ ಸೊ ಇಡೀ ಜಗತ್ತಿಗೆ ಆವರ್ಸ್ಕೊಳ್ಳೋ ಸಮಯದಲ್ಲಿ ಗಂಡು ಹೆಣ್ಣು ಸೇರಬೇಕು ಅಂದಾಗ ಯಾವ ಪೂಜೆ ಪುನಸ್ಕಾರಗಳು ಶಾಂತಿ ನೆಮ್ಮದಿ ವಾತಾವರಣ ಕಲ್ಪಿಸೋದು ಸಾಧ್ಯವೇ ಇಲ್ಲ ಯಾಕಂದರೆ ಇವ್ರು ಹೋರಾಡ್ತಿರೋದು ಗ್ರಹಗಳ ಹತ್ರ ಇವ್ರು ಯಾವುದೋ ಒಂದು ನಿಮ್ಗೊಬ್ರಿಗೆ ದೋಷ ಇದೆಯಂತೆ ಇನ್ನೊಬ್ರು ಸರಿಪಡಿಸ್ಕೊಂಬರೋಣ ಅದಾಗಲ್ಲ ಅಥವಾ ಇವಳಿಗೆ ದೋಷ ಇದೆಯಂತೆ ಸರಿಪಡಿಸ್ಕೊಂಬೇಣ ಖಂಡಿತ ಇಲ್ಲ ಕಾಂಪ್ರಮೈಸೇಷನ್ ಇಲ್ಲವೇ ಇಲ್ಲ ಈ ಆದ್ದರಿಂದ ಈ ನಾಲ್ಕು ವರ್ಷಗಳ ಕಾಲ ಅವಧಿ ಅಂದರೆ ಇವನು ಹಣೆ ಬರದಲ್ಲಿ ಹೀಗೆ ಇರುತ್ತೆ ಅಕಸ್ಮಾತ್ ಜಾಸ್ತಿ ಇವನಿಗೆ ಆಗಲೇಬೇಕು ಅನ್ನೋ ಕರ್ಮ ಇದ್ರೆ ಅಂಥವ್ನ ಮದುವೆ ಹಾಗೆ ಆಗ್ತಾನೆ ಅದು ನಾನು ತಪ್ಪಿಸೋದಲ್ಲ ದೇವರೇ ಬಂದು ನಿಂತ್ಕೊಂಡ್ರು ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಗೆ ಆಗ್ತಾನೆ ಮಕ್ಕಳಾಗೋ ಸಮಯಕ್ಕೆ ಇವರು ಗೊತ್ತಾದ ಮೇಲೆ ನಿಮ್ಮದೇ ಮಾಧ್ಯಮದಲ್ಲಿ ಇವತ್ತು ನೋಡ್ಬೋದು ನೀವುಗಳು ನಿಮ್ಮದೇ ಮಾಧ್ಯಮದಲ್ಲಿ ಕರ್ಕೊಂಡು ಕುತ್ಕೋಬೋದು ಏನು ಅಂದರೆ ಒಂದೇ ತಲೆ ಇರೋ ಮಗು ಎರಡೇ ಕೈಯೇ ತಲೆ ಕಾಲುಗಳೇ ಇರಲ್ಲ ಅದು ಒಂದು ಕಣ್ಣು ಮುಖ ಪೂರ್ತಿ ಇರುವಂಥ ಮಕ್ಕಳು ಇಂಥ ವಿಕಾರವಾಗಿ ಹುಟ್ಟೋ ಮಕ್ಕಳು ಗ್ಯಾರಂಟಿ ಇವರೊಬ್ಬರ ಆ ನಾಲ್ಕು ವರ್ಷದಲ್ಲಿ ಸಂಸಾರ ನಡೆಸಿ ಮಕ್ಕಳಾಗಿಬಿಟ್ರೆ ಗ್ಯಾರಂಟಿ ನಾನು ಅವತ್ತೇ ವಿದ್ಯೆ ಬಿಟ್ಬಿಡ್ತೀನಿ ಇದು ನಡೆಯೋದು ಗ್ಯಾರಂಟಿ ಸೊ ಇಂಥ ಒಂದು ಸ್ ಘಟನೆಗಳು ನಡೆಯುತ್ತೆ ಬೇಡ ಅನ್ನೋದು ನಮ್ಮ ಧರ್ಮ ಇಲ್ಲ ನಾನು ಬುದ್ಧುಂಟೆ ಬೂತಿನೂ ಲೆಕ್ಕಪತೆ ಹೋಗು ಅಂತ ಹೇಳ್ತೀವಿ ಹಾಗೆ ಅವ್ರವ್ರ ಹಣೆ ಬರೋಕ್ಕೆ ಹೀಗೆ ಇದೆ ಅಂತ ಹೇಳಿಬಿಟ್ಟು ನಾವು ಏನೋ ಮಾಡೋಕ್ಕಾಗಲ್ಲ ಅದಕ್ಕೆ ಆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ರುಜಿನಗಳು ಬರದೆ ಇಷ್ಟು ವರ್ಷ ಕಾದಿರ್ತಕ್ಕಂಥವ್ರು ನಾಲ್ಕು ವರ್ಷಗಳ ಕಾಲ ಅವಧಿಯಲ್ಲಿ ನೀವು ಏನು ಅಂದರೆ ಇಪ್ಪತ್ತೇಳರಿಂದ ನಿಮಗೆ ಒಳ್ಳೆ ಟೈಮ್ ಬರುತ್ತೆ ಎಲ್ರಿಗೂ ಬೇಗ ಬೇಗ ಮದುವೆ ಆಗೋಕ್ಕೆ ಶುರು ಆಗುತ್ತೆ ಈಗ ಶುರು ಮಾಡಿದವ್ರಿಗೆಲ್ಲ ಗೊತ್ತಾ ಅನುಮಾನಾಸ್ಪದ ಗಂಡು ಅನುಮಾನಾಸ್ಪದ ಹೆಣ್ಣು ಮಕ್ಕಳು ಸಿಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ಸುಳ್ಳು ಜಾತಕಗಳು ನಾಡು ಜಾ ನಡುವೆ ಎಲ್ಲ ಮಡಿದರೆ ಜಾತ್ಕ ಸಿಲ್ವಾ ಆದರೆ ಗಂಡು ಒಳ್ಳೆಯವನು ಒಂದು ಕೆಲಸ ಮಾಡಣ ಜಾತ್ಕ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ನನ್ನ ಅಡ್ಜಸ್ಟಿಗೆ ಮಾಡಿಬಿಡಿ ಅಂತಾರೆ ಇವನು ಅಡ್ಜಸ್ಟಿಗೆ ಡೇಟ್ ಆಫ್ ಬರ್ತ್ಗೆ ಆ ನಕ್ಷತ್ರ ಬರುತ್ತಾ ನೋಡಿ ಅಂತ ಈ ಥರ ಮೋಸ ಮಾಡೋರು ಭಾಳ ಜನ ಆಗ್ಬಿಟ್ಟಿದ್ದಾರೆ ಇಂಥದ್ರಲ್ಲಿ ಮದುವೆ ಮಾಡಿಬಿಟ್ರೆ ಇವ್ರ ಗತಿ ಅದು ಗತಿ ಮದುವೆ ಮೂವತ್ತು ಮೂರು ಗುಣಗಳು ಸೇರಿವರೇ ಡೈವರ್ಸ್ಗಳಾಗ್ಬಿಟ್ಟಿದ್ದಾರೆ ಎಲ್ಲ ಸೇರಿದ್ಯಪ್ಪ ಅಂತ ಜಾಸ್ತಿ ಅವ್ರು ಹೇಳಿರ್ತಾರೆ ಅಂಥವ್ರೇ ಡೈವರ್ಸ್ ಆಗಿದ್ದಾರೆ ಏನೂ ಸೇರಿರಲ್ಲ ಇರೋದೇ ಎಂಟು ಗಣಗಳಪ್ಪ ಅಂದಿದ್ದಾರೆ ಸಂಸಾರ ಸುಖವಾಗಿ ಮಾಡಿರ್ತಾರೆ ಅಂದರೆ ಜಾತಕಗಳನ್ನ ಸರಿಯಾಗಿ ನೋಡಿರಲ್ಲ ಅಥವಾ ಇವರು ಪಾಂಡಿತ್ಯವನ್ನು ಪರಿವರ್ತನೆ ಮಾಡಿರಲ್ಲ ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ ಆಲ್ ಡಾಕ್ಟರ್ ಸರ್ ನಾಟ್ ಸರ್ಜನ್ ಸುಮ್ಮನೆ ನಾನು ಸರ್ಜನ್ ಅಂತ ಹೇಳ್ಬಿಟ್ಟು ಜ್ಯೋತಿಷ್ಯ ಪಾಂಡಿತ್ಯಗಳು ಹೇಳ್ತಾರೆ ಆದರೆ ನಿಜವಾಗ್ಲೂ ಒಳ್ಳೆ ಜ್ಯೋತಿಷ್ಗಳಿದ್ದಾರೆ ದೈವ ಸಂಭೂತವಾದರೆ ಅವರು ಒಂದು ದಿವಸಕ್ಕೆ ಇಷ್ಟೇ ಅಂತ ಆರು ಗಂಟೆ ಮೇಲೆ ಹೇಳಬಾರ್ದು ಅಂತ ಹೇಳುತ್ತೆ ಯಾಕಂದರೆ ರವಿನೇ ನಮ್ಗೆ ಆ ವಿದ್ಯೆಯನ್ನು ಕೊಡೋದು ಈ ಥರದ ವಿದ್ಯೆಯನ್ನು ಕೊಡ್ತಕ್ಕಂಥ ಆ ರವಿನೇ ಬ್ಲಾಕ್ ಆದಾಗ ಅವನೇ ವಿಶೇಷವಾಗಿ ಲಾಕ್ ಆದಾಗ ರಾಹುಕೇತುಗಳು ಎಲ್ಲರೂ ಸೆರೆ ಹಿಡಿಯೋರು ಅವ್ರ ಒಳಗೆ ಹೋದಾಗ ಎಂಥ ಘಟನೆ ನಡೀಬೋದು ಬಹಳ ಡೇಂಜರಸ್ ಅದಕ್ಕೋಸ್ಕರ ಏನಂತೆ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಚೆನ್ನಾಗಿರಬೇಕು ಅಂದರೆ ಕೇಳಿಕೊಂಡ್ರೆ ಒಳ್ಳೆಯದು ಕೇಳಿದ್ರೆ ಅವ್ರವ್ರ ಪ್ರಾರಬ್ಧ ಕರ್ಮ ಅಂದರೆ ನಾವು ಇನ್ನೊಂದೇನು ಮಾಡ್ಬೋದು ಗೊತ್ತಾ ಟ್ರೈನಲ್ಲಿ ಹೋಗ್ತಿದ್ದವನಿಗೆ ಸ್ವಲ್ಪ ಬಂದಿಗೆ ಸೀಟ್ ಕೊಡಿ ಅಂತ ಒಬ್ಬರು ಕೊಡ್ಬೋದು ಇಬ್ಬರು ಕೊಡೋದು ಮೂರು ಜನ ಕೊಡ್ಬೋದು ಎಲ್ಲರೂ ಕೊಡೋಕ್ಕಾಗಲ್ಲ ನಮ್ಮ ಹಣೆ ಮೇಲೋ ಬರೆದಿರಬೇಕು ಇಷ್ಟು ಜನ ಕಾಪಾಡ್ಬೋದು ಅಂತ ಅವ್ರ ಹಣೆ ಮೇಲೋ ಬರೆದವ್ರು ನಾವು ಕಾಪಾಡ್ಕೋಬೋದು ಅನ್ನೋದು ಆದರೆ ಎಷ್ಟು ಜನಕ್ಕೆ ನಾವು ಹೇಳದೇ ಇದ್ದರೆ ಆ ಧರ್ಮವಾಗುತ್ತೆ ಅದಕ್ಕೆ ಹೇಳಬೇಕು ನೋಡಿ ಎಚ್ಚರ ಹುಷಾರಪ್ಪ ಆ ಕಡೆ ರೋಡು ರಿಪೇರಿ ಆಗ್ತಾಯಿದೆ ಸುತ್ಕೊಂಡು ಹೋಗಿ ನಿಮ್ಮ ಗುರಿ ನೀವು ಮುಟ್ಟಿ ಬೇಡ ಅಂತಿಲ್ಲ ಆದರೆ ಅಲ್ಲಿ ತಡೆ ಮಾಡಿಕೊಂಡು ಕಾದು ಆ ಬಂಡೆ ಹೊಡೆದು ಆ ಕಡೆ ಹೋಗತಕ್ಕಂಥ ಸುತ್ತಕೊಂಡು ಹೋಗಿಬಿಡ್ತಾರೆ ಕೆಲವರು ಹಂಗೆ ಮಾಡಬೇಡಿ ಹೋದರೆ ನೀವು ಸಿಗಾಕೊಳ್ಳೋದು ಗ್ಯಾರಂಟಿ ಆದ್ದರಿಂದ ಎಲ್ಲ ಗಂಡ ಹೆಂಡತಿಗಳು ಮದುವೆ ಆಗ್ತಕ್ಕಂಥ ಅವಕಾಶಗಳು ಗಂಡ ಹೆಂಡತಿ ಆಗಬೇಕು ಅಂದರೆ ಈಗ ಎಷ್ಟೋ ಜನಕ್ಕೆ ಮದುವೆ ಮಾಡ್ತಿರೋದೇ ಸರಿಯಾಗಿ ಶಾಸ್ತ್ರ ಸಂಪ್ರದಾಯ ಮಾಡ್ತಿಲ್ಲ ಮೊದಲೇನು ಅಂದರೆ ಮದುವೆ ಮಾಡೋದು ಮಾಂಗಲ್ಯ ಧಾರಣೆ ಮೇಲೆ ಮದುವೆ ಮಾಡೋರು ಇವಾಗ ಏನು ಮಾಡ್ತಾರೆ ಗೊತ್ತಾ ರಿಸೆಪ್ಷನ್ ಫಸ್ಟು ಸ್ವಲ್ಪ ದಿವಸಕ್ಕೆ ಅನ್ನೋದಲ್ಲ ಈಗಲೇ ಅಲ್ಲಿ ಬರೆದಿಟ್ಟಿದೆ ತೊಡೆ ಮೇಲೆ ಮಗು ಕುಡಿಸ್ಕೊಂಡು ರಿಸೆಪ್ಷನ್ ಮಾಡಿಸ್ಕೊತಿದ್ದಾರೆ ಅಂತಹ ಪರಿಸ್ಥಿತಿ ದರಿದ್ರ ಕಾಲ ಬಂದ್ಬಿಟ್ಟಿದೆ ಆದ್ರಿಂದ ಇಂಥ ಫಾಸ್ಟ್ ಜನ್ರೇಷನಲ್ಲಿ ಮಾಡ್ತಿರೋ ದೊಡ್ಡ ತಪ್ಪುಗಳಲ್ಲಿ ಬೇರೆ ಬೇರೆ ಅನ್ಯ ಜಾತಿ ಬೇರೆ ಬೇರೆ ಧರ್ಮಗಳನ್ನ ಎಲ್ಲ ಮಿಕ್ಸರ್ ನಾನು ಮೊದಲೇ ಹೇಳಿದ್ದೆ ಮಾಧ್ಯಮಗಳಲ್ಲಿ ಏನು ಅಂದರೆ ಇದೇ ಸುವರ್ಣ ಮ್ಯೂಸಲ್ಲಿ ಮಾ ಮಾಧ್ಯಮಗಳನ್ನ ನಡೆಸ್ಕೊಂತಿದ್ದ ಕಾರ್ಯಕ್ರಮ ನಡೆದಾಗಲೂ ಏನು ಹೇಳಿದ್ದೆ ಅಂದರೆ ಎಲ್ಲರೂ ದಯವಿಟ್ಟು ಹುಷಾರಾಗಿರ್ತಕ್ಕಂಥ ವಿಚಾರದಲ್ಲಿ ಯಾವ ಕಾಲಕ್ಕೂ ಮುಂದೆ ಬೆರ್ಕೆ ಸಂಸಾರ ಭಾರತ ಅಲ್ಲ ಬೆರ್ಕೆ ಸಂಸಾರ ಅದು ಜಾತಿ ಮತ ಬೇದಳೆ ಗಂಡು ಹೆಣ್ಣು ಎರಡೇ ಮತ್ತೆ ತಿರುಗಿ ಹಿಸ್ಟ್ರಿ ರಿಪೀಟ್ಸ್ ಅಂತ ಅಂಥ ಸಮಯ ಬಂದಾಗ ನೀವುಗಳು ಹುಷಾರಾಗಿರಿ ಅಂತ ಹೇಳ್ತೀವಿ ಸೊ ಹೆಣ್ಣು ಮಕ್ಕಳು ಜಾತಕಗಳು ಸರಿಯಾಗಿಲ್ಲದೆ ಇದ್ದರೆ ಗಂಡು ಮಕ್ಕಳು ಜಾತಕ ಸರಿ ಇದೆ ಅಂದರೆ ಏನು ಮಾಡ್ತಾರೆ ಇಪ್ಪತ್ತೇಳರಿಂದ ಏಪ್ರಿಲ್ ನಾಲ್ಕರೊಳಗೆ ಅಕಸ್ಮಾತ್ ಎಂಗೇಜ್ಮೆಂಟ್ ನಿಶ್ಚಿತಾರ್ಥ ಅಂತ ಮಾಡ್ಕೊಂಬಿಟ್ಟು ಅದಾದಮೇಲೆ ಎರಡೇ ತಿಂಗಳೊಳಗೆ ಆಮೇಲೂ ತಾಳ್ಕೊಂಡು ಒಂದು ಆರು ತಿಂಗಳಿಗೆ ಅಡ್ಡಿ ಹಾಕೊಳ್ಳೋಣ ಖಂಡಿತ ಸಾಧ್ಯ ಇಲ್ಲ ಆ ಸಮಯದೊಳಗೆ ಆಗಿಬಿಟ್ಟು ಒಂದು ದೇವಸ್ಥಾನ ಕ್ಷೇತ್ರದಲ್ಲಿ ಮದುವೆ ಆಗಬೇಕು ಇವ್ರೇನು ಗೊತ್ತಾ ಆ ಟೈಮಲ್ಲಿ ಎರಡು ತಿಂಗಳಿದೆಯಲ್ಲ ಕ್ಷೇತ್ರದಲ್ಲಿ ಮೊದಲಬೇಕು ರಿಸೆಪ್ಷನ್ ನೀವು ಜೋರಾಗಿ ಗ್ಯಾಂಡೆಗ್ ಮಾಡ್ಕೊಳ್ಳಿ ಊಟ ತಿಂಡಿ ಹೇಳಬೇಕು ಮಾಂಗಲ್ಯೆ ಮಾತ್ರ ಒಳ್ಳೆ ಕ್ಷೇತ್ರಕ್ಕೆ ಕಟ್ಕೊಳ್ಳಿ ಆ ದೇವರ ರಕ್ಷೆ ನಿಮ್ಮನ್ನ ಕಾಪಾಡುತ್ತೆ ಓಕೆ ಈಗ ನಮಗೆ ಕಾಲರ್ಸ್ ಕೂಡ ರೆಡಿ ಆಗಿದ್ದಾರೆ ಅಕ್ಷತಾ ನಮಗೆ ಕಾಲ್ ಮಾಡಿದಾರೆ ಅಕ್ಷತಾ ನಿಮ್ಮ ಪ್ರಶ್ನೆ ಏನಿದೆ ಗುರುಜಿ ಇದ್ದಾರೆ ಮಾತಾಡಿ ಅವ್ರ ಜೊತೆ ಹಲೋ ಅಕ್ಷತಾ ನಂದ್ ಧ್ವನಿ ಕೇಳ್ತಿದೀಯಾ ಹಾ ಹಲೋ ನೀವು ಏನು ಪ್ರಶ್ನೆ ಕೇಳಬೇಕು ಅಂತಿದ್ದೀರಾ ಗುರುಜಿ ಇದ್ದಾರೆ ಮಾತಾಡಿ ಅವ್ರ ಜೊತೆ ಸ್ವಲ್ಪ ಜೋರಾಗಿ ಮಾತಾಡಿ ಅಕ್ಷತಾ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಅದೇ ಗುರೂಜಿ ನನ್ ಮನೆಯಲ್ಲಿ ನೋಡ್ತಿದಾರೆ ಬಟ್ ಯಾವ್ದು ಹಲೋ ಹೇಳ ಮನೆನಲ್ಲಿ ನೋಡ್ತಿದಾರೆ ಬಟ್ ಯಾವ್ದು ಸೆಟ್ ಆಗ್ತಾ ಇಲ್ಲ ಗಂಡು ನೋಡ್ತಿದಾರೆ ಬಟ್ ಅಲ್ಲ ಸೆಟ್ ಆಗಿಲ್ಲ ಅನ್ಬಿಟ್ಟು ನೀನ್ ಸೆಟ್ ಮಾಡ್ಕೊಂಡು ಹೊರಟಕ್ ಹೇಳಿದೀನಿ ಈಗಲೇ ಏನು ಅಂದ್ರೆ ತಾಳ್ಮೆನೆ ಬಾಳ್ವೆ ಅಂದ್ರೆ ಈಗ ಅಕಸ್ಮಾತ್ ಕೆಲವ್ರಿಗೆಲ್ಲ ಏನನ್ಕೊಂಡ್ರೆ ಗೊತ್ತಾ ಬಹಳ ಜನ ತಪ್ಪು ತಿಳ್ಕೊಳ್ಳೋದು ಈಗ ಮದ್ವೆ ನೋಡ್ತಾ ಇದೀವಿ ಮುಂದಕ್ಕೆ ಹಾಕ್ತಾ ಇದೆ ಅಂದ್ರೆ ಎಲ್ಲೋ ದೇವರು ಕಾಪಾಡ್ತಾ ಇದೆ ಅನ್ನೋ ಪಾಸಿಟಿವ್ ಎನರ್ಜಿ ಯಾರು ತಗೊಳ್ಳೋದಿಲ್ಲ ಬರೀ ನೆಗೆಟಿವ್ ಥಿಂಕಿಂಗ್ ಆಗ್ತಾ ಇಲ್ಲ ಏನೋ ದೋಷ ಇದೆಯಂತೆ ಇದು ದೋಷ ಇದೆಯಂತೆ ಎಲ್ರಿಗೂ ಒಂದೇ ತರ ದೋಷ ಎಲ್ಲ ನೋಡಿ ಹಲ್ ಮುರಿದೋದ್ರೆ ಒಂದಕ್ಕೆ ಕೀಳಬೇಕು ಇನ್ನೊಂದಕ್ಕೆ ಫಿಲ್ ಅಪ್ ಮಾಡಬೇಕು ಇನ್ನೊಂದು ವಿಶೇಷವಾಗಿರತಕ್ಕಂಥ ವಿಚಾರದಲ್ಲಿ ಕ್ಲಿಪ್ ಹಾಕಬೇಕು ಅಂದರೆ ಒಂದು ಹಲ್ಲು ನೋವುಗೆ ನಾನಾ ರೀತಿಯಾದ ಪರಿಹಾರಗಳಿರುತ್ತೆ ಆ ರೀತಿ ನೀನು ಆಗಲಿಲ್ಲ ಸೆಟ್ ಆಗಿಲ್ಲ ಅಂತ ಅನ್ಕೋಬೇಡ ಒಂದು ಅಕ್ಟೋಬರ್ ಎರಡನೇ ತಾರೀಕು ನೀನು ಈಗ ಮದುವೆ ಇರೋ ಸಮಯದಲ್ಲಿ ಶನಿ ನೀಚಮ್ಮ ನೀನೀಗ ಮಾತಾಡ್ತಿರೋ ಹೊರೇನೂ ಹಾಗೇ ಇದೆ ಅದಕ್ಕೆ ನೀನೇನು ಅಂದರೆ ಅಕ್ಟೋಬರ್ ಮೂರನೇ ತಾರೀಕು ಕಳೀಲಿ ಅಂದರೆ ಈ ತಿಂಗಳು ಈ ಸೆಪ್ಟೆಂಬರ್ ಅಕ್ಟೋಬರ್ ಬರುತ್ತೆ ನವರಾತ್ರಿ ಸಮಯಕ್ಕೆ ನೀನು ಅಮ್ಮನವ್ರನ್ನು ಪ್ರಾರ್ಥನೆ ಮಾಡು ಏನು ಮಾಡು ಗೊತ್ತಾ ಮಾತಂಗಿ ಮಧುಶಾಲಿನಿ ಅವಳನ್ನ ಆ ಮಾತಂಗಿ ದೇವಿಯನ್ನು ಸ್ಮರಣೆ ಮಾಡ್ಕೊ ನೀನು ಖಂಡಿತ ಮದುವೆ ಆಗಲಿ ಅಂತ ಒಂದೇ ಒಂದು ವಿಶೇಷವಾಗಿ ಹೊಸಾದ ಮಾಂಗಲ್ಯ ಇಟ್ಕೊಂಡ್ಬಿಡು ನಿಮ್ಮ ಅಮ್ಮನಿಗೆ ನಿಮ್ಮ ಅಪ್ಪನ್ಗೆ ಹೇಳು ಒಂದು ಮಾಂಗಲ್ಯ ತೆಗೆದಿಟ್ಟು ಅದಕ್ಕೆ ಹರ್ಷನಾ ಕುಂಕುಮ ಸುತ್ತ ಹುತ್ತದ ಮಣ್ಣು ಅಂದರೆ ಮೂಗು ಹುತ್ತದ ಮಣ್ಣು ರಂಧ್ರ ಇರೋ ಮಣ್ಣಲ್ಲ ಹುತ್ತದ ಮಣ್ಣು ಒಂಚೂರು ಚೂರು ತೊಗೊಂಡು ಉಲ್ಕಿದಾಡ್ಬಿಡ ಉಷ್ಟ ಆಮೇಲೆ ಹಾವು ಇದೆಯಾ ಇಲ್ವಾ ನೋಡ್ಕೊಂಡ್ ಬರಕ್ಕೆ ಅದನ್ನು ಒಂದು ಚೂರು ಅಲ್ಲಿಟ್ಟು ಅದರ ಜೊತೆ ಒಂದು ಮಾಂಗಲ ನೀನೆ ಮಾಡಿಸಿ ನನ್ನ ಮದ್ವೆ ಆದ್ಮೇಲೆ ಅಮ್ಮ ನಿನ್ನ ಹತ್ರ ಇಟ್ಟು ಪೂಜೆ ಮಾಡಿ ತದನಂತರ ಮದುವೆ ಮಾಡ್ಕೊಂತೀನಿ ಅಂತ ಒಂದ್ ಸಂಗಲ್ ಮಾಡ್ಕೊ ಖಂಡಿತ ಮದುವೆ ಆಗೇ ಆಗತ್ತೆ ಯೋಚನೆ ಮಾಡಬೇಡ ಒಳ್ಳೇದಾಗಲಿ ಈಗ ಬೆಂಗಳೂರಿಂದ ವೆಂಕಟೇಶ್ ಕರೆ ಮಾಡಿದ್ದಾರೆ ವೆಂಕಟೇಶ್ ನಿಮ್ ಪ್ರಶ್ನೆ ಏನಿದೆ ಗುರುಜಿ ಇದಾರೆ ಮಾತಾಡಿ ವೆಂಕಟೇಶ್ ನಿಮ್ ಪ್ರಶ್ನೆ ಏನಿದೆ ಗುರುಜಿ ಇದಾರೆ ಮಾತಾಡಿ ಏನಿಲ್ಲ ನಾನು ನಿಮ್ಮ ಈ ನಡ್ಕೊಡ್ತಾ ಕಾರ್ಯಕ್ರಮಕ್ಕೂ ಅದ ಪ್ರಶ್ನೆಗೂ ಇದೆ ನನ್ನ ಜೀವನದ ಬಗ್ಗೆ ಕೇಳಕ್ಕೋಸ್ಕರ ಕೇಳಿದೆ ಆಗ ಹೌದು ಕಾರ್ಯಕ್ರಮಕ್ಕೆ ಜೀವನದ ಬಗ್ಗೆ ಅಂದ್ರೆ ಒಂದ್ಸಲ ಆಶ್ರಮಕ್ಕೆ ಬಂದ್ರೆ ಬೆಟ್ರು ಈಗ ಜೀವನದ ಬಗ್ಗೆ ಈ ಕೇಳಿದ್ರೆ ಅವ್ರ ಪಾಪ ಇರೋದು ಒನ್ ಅವರ್ ಈ ಕಾರ್ಯಕ್ರಮ ಎಲ್ಲ ಮುಗಿಸೋ ಅಷ್ಟರಲ್ಲೇ ಬೇರೆಯವರ ಸಮಸ್ಯೆ ಪರಿವರ್ತನೆ ಮಾಡ್ಬಿಡ್ಬೋದು ಅಲ್ವಾ ವೆಂಕಟೇಶ್ ಓಕೆ ಧನ್ಯವಾದ ಕರೆ ಮಾಡಿದಕ್ಕೆ ವೀಕ್ಷಕರೇ ನೀವು ಇದೇ ರೀತಿ ಕರೆ ಮಾಡಬಹುದು ನಿಮ್ಮ ಪ್ರಶ್ನೆಗಳೇನಿವೆ ಗುರುಜಿಯೊಂದಿಗೆ ಮಾತನಾಡಿ ಸೂಕ್ತ ಉತ್ತರವನ್ನ ನೀವು ಪಡ್ಕೋಬಹುದು ಗುರುಜಿ ಪ್ರಮುಖವಾಗಿ ಸೆಲೆಬ್ರಿಟಿಗಳ ಬಗ್ಗೆ ಕೂಡ ನೀವು ಮಾತನಾಡಿದ್ರೆ ಅವರಿಗೂ ಸಮಸ್ಯೆಗಳು ರೋಗಗಳಿಗೆ ತುತ್ತಾಗುವಂತಹ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇದು ಕೇವಲ ಮುಂಬೈ ನಗರಿಗೆ ಮಾತ್ರ ಸೀಮಿತನ ಅಥವಾ ನಮ್ಮ ಕರ್ನಾಟಕದ ಸೆಲೆಬ್ರಿಟಿಗಳಿಗೂ ಕೂಡ ಸಮಸ್ಯೆ ಆಗೋ ಸಾಧ್ಯತೆ ಏನಾದರೂ ಇದೆಯಾ ಸೆಲೆಬ್ರಿಟಿ ಎಂದ ತಕ್ಷಣಕ್ಕೆ ಅವನು ಮುಂಬೈಲಿರೋನು ಲಂಡನ್ಲಿರೋನು ಅಂತಲ್ಲ ಎನಿವನ್ ಯಶೋ ಕೀರ್ತಿ ಲೈಮ್ ಲೈಟ್ ಅಲ್ಲಿ ವ್ಯಕ್ತಿ ಅಂದ್ರೆ ಆಫ್ ಸ್ಕ್ರೀನ್ ಅಂಡ್ ಫ್ರೆಂಟ್ ಎರಡೂ ಭಾಗದಲ್ಲಿ ಆತರ ಇರತಕ್ಕಂಥ ಎನಿ ಸೆಲೆಬ್ರಿಟಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಪ್ರಭಾವ ಅಂತ ರೋಗರುಜಿನಗಳು ನಂಬರ್ ಒನ್ ಆರ್ಥಿಕ ಪರಿಸ್ಥಿತಿ ಧನಪ್ರಾಪ್ತಿಗೆ ದುಡ್ಡು ಕೊರತೆ ಸಡನ್ನಾಗಿ ಫಿಲ್ಮ್ಗಳ ಬರೆದಿರೋದು ಏನು ಇಷ್ಟು ಹುಟ್ಟಿದ ಎರಡು ಬೇ ಖರ್ಚಾಗೋಗೋದು ಅಥವಾ ಯಾವುದೂ ಖರೀದಿ ಇದ್ದದೋ ಅಪವಾದ ಬರೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಅತ್ಯಾಚಾರ ನಡೀತು ಅಥವಾ ಅವಳು ಯಾರೋ ಹೀರೋಯಿನ್ ಆಗಿ ಹಂಗೆ ಹೊಟ್ಟೋದ್ಲು ಅಂತ ಹೆಣ್ಮಕ್ಳು ಇದು ಸ್ಟಾರ್ಟ್ ಅಂದರೆ ಚಿಕ್ಕ ಹುಡುಗಿ ಪಾಪ ಯಾವುದೋ ಅಪಚಾರಗಳು ಹೊಟ್ಟೋದ್ಲು ಬಾಂಬೆ ಹುಡುಗಿ ಅಂತ ಆ ರೀತಿ ಅಪಚಾರಗಳನ್ನ ಹೊಂದ್ಕೊಳ್ಳೋ ಅವಕಾಶಗಳು ಗೊತ್ತೇ ಇಲ್ಲದೆ ಜಾಸ್ತಿ ಬರುತ್ತೆ ಅದು ಬಿಕಾಸ್ ಆಫ್ ಶನಿ ಆ್ಯಂಡ್ ಶುಕ್ರ ಅಂದರೆ ಸೆಲೆಬ್ರಿಟಿ ಅಂದರೆ ಅವನು ಬರೀ ಫಿಲಿಮ್ ಅಂತಲ್ಲ ಅವ್ನ ರಾಜಕೀಯ ವ್ಯಕ್ತಿ ಇರ್ಬೋದು ದೊಡ್ಡ ಪೊಲೀಸ್ ಅಧಿಕಾರಿ ಇರ್ಬೋದು ಡಾಕ್ಟರ್ ಅಲ್ಲಿ ದೊಡ್ಡ ವ್ಯಕ್ತಿತ್ವ ಇರಬಹುದು ಅಥವಾ ಯಾವ್ದ ಕಲೆಯಲ್ಲಿ ಸಂಗೀತಗಾರ ಇರ್ಬೋದು ಈ ರೀತಿ ಇರತಕ್ಕಂಥ ಎನಿ ಸೆಲೆಬ್ರಿಟಿ ಅವ್ನ ಕವಿನೆ ಇರಬಹುದು ಅಥವಾ ದೊಡ್ಡ ವಿದ್ವಾಂಸ ಇರ್ಬೋದು ಅಂತವ್ರೆ ಎಲ್ರಿಗೂ ಯಾರನ್ನೂ ಬಿಡೋದಂತ ಗ್ಯಾರಂಟಿ ಇಲ್ಲ ಈಗ ಹೇಮಾ ನಮ್ಗೆ ಕರೆ ಮಾಡಿದ್ದಾರೆ ಹೇಮಾ ನಿಮ್ಮ ಪ್ರಶ್ನೆ ಏನಿದೆ ಗುರುಜಿ ಇದಾರೆ ಮಾತಾಡಿ ಅವ್ರ ಜೊತೆ ನಮಸ್ಕಾರ ಗುರುಜಿ ನಮಸ್ತೆ ಗುರುಜಿ ನನ್ನ ಹೆಸರು ಹೇಮಾ ಅಂತ ನಮ್ಮ ಬ್ಯಾಂಗ್ಳೂರಿಂದಕ್ಕನ್ ಮಗಳು ರಾಶಿ ಸ್ವಾತಿ ನಕ್ಷತ್ರ ಅವ್ರ ತಂದೆ ಹೋಗಿ ಒಂದ್ ಮೂರ್ ತಿಂಗಳಾಗಿದೆ ನಾವು ತುಂಬಾ ಪ್ರಯತ್ನ ಪಡ್ತಾ ಇದೀವಿ ಮದ್ವೆ ಬೇಗ ಆಗ್ಲಿ ಅಂತ ನಮ್ಮ ಆಯ್ತು ಅಣ್ಣ ಹೋಗ್ಬಿಟ್ಟಾರೆ ಹೌದು ಅಂದ್ರೆ ನಮ್ಮ ಮನೆಯವ್ರ ಅಕ್ಕನ ಮಗಳು ಚೆನ್ನಾಗಿ ಆ ತುಲಾ ರಾಶಿ ಗುರುಜಿ ಸ್ವಾತಿ ನಕ್ಷತ್ರ ಅದೇ ಈ ತರ ಚಾನೆಲ್ ಎಲ್ಲ ಏನೇನೋ ಹೇಳ್ತಾರಲ್ಲ ಅದಕ್ಕೆ ನಿಮ್ಮಲ್ಲಿ ಕೇಳೋಣ ಅಂತ ಫೋನ್ ಮಾಡಿದೀವಿ ಈಗ ತುಲಾರಾಶಿ ಅಂದ್ರೆ ಚಂದ್ರ ಅಲ್ಲೇ ಇದಾನೆ ಚಂದ್ರನ್ ಮನೆಯಿಂದ ಲಾಭದಲ್ಲಿ ಶನಿ ಇದ್ದಾನೆ ನಿಧಾನ ಅಂತ ಕರಿತೀವಿ ಆದ್ರೂ ಅವಳು ಮದುವೆ ಆಗಬೇಕಾದ್ರೆ ತಿರುಮಣಂಚೇರಿ ಎಲ್ರಿಗೂ ಮದುವೆಗಳಾಗಬೇಕಾದ್ರೆ ದಯವಿಟ್ಟು ಇನ್ನೊಂದು ಹೇಳ್ತೀನಿ ಆದಷ್ಟು ಶೀಘ್ರ ಮದುವೆ ಆಗಲಿ ಅಂತ ಒಂದು ಎರಡನೇದು ಆ ಮದುವೆ ಆಗಬೇಕಾದ್ರೆ ನೀವೆಲ್ಲ ಏನು ಮಾಡಬೇಕು ತಿರುಮಣಂಚೇರಿ ಅಂತ ಕರಿತೀವಿ ತಮಿಳುನಾಡು ಭಾಗದಲ್ಲಿದೆ ತಿರುಮಣಂ ಅಂದರೆ ಮದುವೆ ಪರಮೇಶ್ವರನಿಗೆ ಪಾರ್ವತಿ ಜೊತೆ ದಕ್ಷಿಣ ಭಾಗದಲ್ಲಿ ಆಗಿರತಕ್ಕಂಥ ಮದುವೆ ಜಾಗ ತಿರುಮಣಂ ಅಂದರೆ ಮದುವೆ ಮದುವೆ ಚೇರಿ ಅಂದರೆ ಆ ಕಲ್ಯಾಣಿ ಹತ್ತಿರದಲ್ಲಿ ಪಾರ್ವತಿ ಪರಮೇಶ್ವರ ಮದುವೆ ಇಲ್ಲಿ ಏನು ಅಂದರೆ ಸಾಧಾರಣವಾಗಿ ಯಾರೇ ಗಂಡಾಗಲಿ ಹೆಣ್ಣಾಗಲಿ ಇನ್ನೊಂದು ತಿಳ್ಕೊಂಬಿಡಿ ನೀವು ಮಾಡ್ತಾ ಇರೋ ಫೋನ್ ಕರೆ ನಾನು ನಿಮಗೆ ಹೇಳ್ತೀನಿ ಎಲ್ಲರೂ ತಂದೆ ತಾಯಿ ಅಂದ್ರೆ ಮಗಳು ಮದುವೆ ಆಗಬೇಕು ಮಗನ ಮದುವೆ ಆಗಬೇಕು ಅಂತಲ್ಲ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಚಂದ್ರ ಅವ್ರಿಗೆ ಮನಸ್ಸು ಬರಬೇಕು ನಾನು ಮದುವೆ ಆಗಬೇಕು ಅಂತ ಎಷ್ಟೋ ಜನಕ್ಕೆ ಅವ್ರಿಗೆ ಮನಸ್ಸು ಬಂದುಬಿಡ್ತಂತಿರ್ಕೊಂಡೆ ನನಗೆ ನನ್ನ ಮಗಳು ಯೋಚನೆಯೇ ಮಾಡಿಲ್ಲ ಇನ್ನೂ ಎರಡು ವರ್ಷ ಮದುವೆ ಮಾಡಲ್ಲ ಅಂದ್ಕೊಂಡಿದ್ದೀನಿ ಅಂತ ತಂದೆ ಅಂದ್ಕೊಂತಾನೆ ಅವ್ಳ ಆಲ್ರೆಡಿ ಲವ್ ಮಾಡ್ಕೊಂಡ್ಬಂದ್ಬಿಡ್ತಾಳೆ ಇವಳು ಮನಸ್ಸು ಮಾಡ್ಬಿಟ್ರೆ ಅಥವಾ ಅವ್ನು ಮನಸ್ಸು ಮಾಡ್ಬಿಟ್ರೆ ಗೊತ್ತೇ ಇಲ್ದೆ ನಿಮ್ಗೆ ಗೊತ್ತಿಲ್ಲದೆ ತಾಳಿ ಕಟ್ಕೊಂಡು ಹಾರ ಹಾಕೊಂಡು ಮನೆ ಮುಂದೆ ನಿಂತ್ಕೊಂಡ್ಬಿಡ್ತಾರೆ ಅದಕ್ಕೆ ಹೇಳೋದು ತಂದೆ ತಾಯಿಂದ್ರು ಮದುವೆ ಮಾಡ್ಬೇಕು ಅನ್ನೋ ಆಲೋಚನೆ ಬಂದ್ರೆ ಮಗಳ ಕೂಡ ಅಥವಾ ಮಗನ ಕೂಡ ಅಪೇಕ್ಷೆ ಬಂದಿರಬೇಕು ಚಂದ್ರ ಅವರ ಮನೋಜಾಯದ ಚಂದ್ರ ಎಸ್ ಅನ್ಬೇಕು ಆಗ ಮದುವೆ ಆಗತ್ತೆ ಅದಕ್ಕೆ ನಿಮ್ಮ ಅವಳನ್ನ ಅತ್ತಿಗೆ ಮಗಳನ್ನ ಅಂದರೆ ನಿಮ್ಮ ಯಜಮಾನ್ರ ಅಕ್ಕನ ಮಗಳನ್ನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ರೆ ಅವಳನ್ನೂ ಕರ್ಕೊಂಡು ಹೋಗಿ ಅವಳು ಆ ಮನವನ್ನ ಕೇಳ್ಕೊಬೇಕು ಅಮ್ಮ ನನಗೆ ಆದಷ್ಟು ಶೀಘ್ರದಲ್ಲಿ ಮದುವೆ ಆಗಲಿ ನನಗೂ ಒಳ್ಳೆ ಕಂಕಣ ಬರಲಿ ನನಗೆ ಒಳ್ಳೆ ಗಂಡ ಸಿಗಲಿ ಅದು ಇಂಪಾರ್ಟೆಂಟು ಗಂಜಿನ ಆಂಬ್ಲಿನ ಹೊಡಿತಾನೋ ಬಡಿತಾನೋ ಪ್ರಶ್ನೆ ಅಂತಲ್ಲ ನನ್ನ ಚೆನ್ನಾಗಿ ಸಾಯೋವರೆಗೂ ಎಷ್ಟೇ ಕಷ್ಟ ಬರೆದು ನೋಡ್ಕೋಬೇಕು ಇವತ್ತು ಮದುವೆ ಮಾಡಿಕೊಂಡು ಇವತ್ತು ಎಂಟು ಲಕ್ಷ ನಲವತ್ತು ಸಾವಿರ ಡೈವರ್ಸ್ ಕೇಸು ಹೈಕೋರ್ಟ್ ಪೆಂಡಿಂಗ್ ಬಿದ್ದಿದೆ ಪ್ರತಿ ತಿಂಗಳು ಅಲ್ಲೂ ಲವ್ ಮಾಡು ಡೈವರ್ಸ್ ಮಾಡು ಇದೇ ಆಗೋಗಿದೆ ಸಾಫ್ಟ್ವೇರ್ ಅಂತೆ ಹಾರ್ಡ್ವೇರ್ ಅಂತೆ ಈ ಸಾಫ್ಟ್ವೇರ್ ಹುಡ್ಕೊಂಡು ಇನ್ನೊಂದು ಹಾರ್ಡ್ವೇರ್ ಹುಡ್ಕೊಂಡು ಹೊಟ್ಟೋಗಿರ್ತಾರೆ ಈ ಥರ ಹಾಳಾಗಿ ಹೋಗದೆ ಸಂಸಾರಗಳು ನೆಮ್ಮದಿಯಾಗಿ ಮದುವೆ ನೋಡಿ ನೀವು ನಾನು ಹೇಳೋದು ಎಲ್ಲ ಜಾತ್ಕಗಳನ್ನ ನೋಡ್ಕೊಂಡು ಮದುವೆ ಮಾಡ್ಕೊಬೇಡಿ ಜೀವನದಲ್ಲಿ ಚೆನ್ನಾಗಿರೋಕ್ಕೆ ಏನು ನೋಡ್ಬಿಡಿ ಆ ಶುಭ ಫಲವನ್ನು ನೋಡಿಕೊಂಡು ಮದುವೆಗಳಾದರೆ ಉತ್ತಮ ಒಳ್ಳೆಯದಾಗಲಿ ಅಂತ ಮುಖಾಂತರ ಹೇಳ್ತೀನಿ ಈಗ ಸೌಮ್ಯ ಕರೆ ಮಾಡ್ತಾರೆ ಸೌಮ್ಯ ನಿಮ್ಮ ಪ್ರಶ್ನೆ ಏನಿದೆ ಗುರುಜಿ ಇದ್ದಾರೆ ಮಾತಾಡಿ ಅವ್ರ ಜೊತೆ ಹಲೋ ಹಲೋ ನಾವು ನಮ್ಮ ಮನೆಯಲ್ಲಿ ನೋಡ್ತಿದಾರೆ ಎಲ್ಲೂ ಆಗ್ತಾ ಇಲ್ಲ ನೀವು ನಾಲ್ಕು ವರ್ಷದೊಳಗೆ ಆಗ್ಬೇಕು ಅಂತ ಹೇಳಿರಲ್ಲ ಅಷ್ಟೊಳಗೆ ಆಗುತ್ತಾ ಅಂತ ಹೇಳಿ ನಾಲ್ಕು ವರ್ಷದ ಒಳಗಲ್ಲ ನಾಲ್ಕು ವರ್ಷ ಮಾಡ್ಬೇಡಿ ಅಂತ ಹೇಳ್ತಾರೆ ಎಂಟು ತಿಂಗಳು ಒಳಗೆ ಆಗ್ಬೇಕು ಅಂತ ಹೇಳಿರಲ್ಲ ಹಾಗಾಗಿ ಕೇಳಿ ಹಾ ಏನಂತ ಮದ್ವೆ ಆಗುತ್ತಾ ಅಂತ ಅಲ್ಲ ಆಗತ್ತಾ ಅಂದ್ರೆ ಏನು ಅವಳು ನಕ್ಷತ್ರ ಏನು ರಾಶಿ ನಕ್ಷತ್ರ ಏನು ನಮ್ದು ನಕ್ಷತ್ರ ಇಲ್ಲ ಕುಂಭ ರಾಶಿ ಸೌಮ್ಯ ಅಂತ ಕುಂಭ ರಾಶಿ ಸೌಮ್ಯ ಅಂದ್ರೆ ಹೆಂಗ್ ಗೊತ್ತಾಗಬೇಕು ಈಗ ನಮ್ಮ ರಾಶಿ ನಮ್ಮ ಮನೇಲಿ ನಮ್ಮ ಅಜ್ಜ ಕೈ ಅಂತ ಹಾಗಾಗಿ ಆ ರಾಶಿ ಇಲ್ಲ ನಮ್ದು ಜಾತಕ ಬೆಳಸಿಲ್ಲ ಯಾರು ಮಾತಾಡ್ತರೋ ಹುಡುಗಿನ ಮದುವೆ ಮಾಡ್ಕೊಳ ಹುಡುಗಿನೇ ಮಾತಾಡ್ತಿದ್ದೆ ಹಾ ಹೌದ್ರಿ ಆ ನಿನಗೆ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ ಹೋಗ್ಲಿ ಆರು ಮೂರು ಸಾವಿರದ 3 1989 89 ಯಾವ ವಾರ ಹುಟ್ರೋದು ಶನಿವಾರವಿ ಶನಿವಾರ ಹಾಫ್ ಡೇ ಅಲ್ವಾ ಹಾಂ ಈಗ ಒಂದು ಕೆಲಸ ಮಾಡೋ ನೀವು ಮದುವೆ ಆಗಬೇಕು ಅನ್ನೋದು ವಿಚಾರಕ್ಕೆ ಈ ಸಮಯಕ್ಕೆ ನೀನು ಕೇಳ್ತಿರೋದರಿಂದ ತಡವಾಗ್ತಕ್ಕಂಥ ಅವಕಾಶ ನಾಲ್ಕು ವರ್ಷ ಅಂತಲ್ಲ ಏನು ಅಂದರೆ ಒಂದು ಹೇಳ್ತೀನಿ ಶಿವರಾತ್ರಿ ಅಷ್ಟೊತ್ತಿಗೆ ಒಂದು ಗಂಡು ಬರತ್ತಕ್ಕೆ ಆ ಗಂಡು ಬರದಾಗ ದಯವಿಟ್ಟು ಯಾವ ಕಾಲಕ್ಕೂ ನೆಂಟರಲ್ಲಿ ಮದುವೆ ಆಗೋದು ಬೇಡ ಆ ಶಿವರಾತ್ರಿ ಸಮಯಕ್ಕೆ ಬರುತ್ತೆ ಒಂದು ಹೇಳ್ತೀನಿ ಸೋಡಾ ಬುಡ್ಡಿ ಅಂದರೆ ಜಾಸ್ತಿ ಕನ್ನಡಕ ಜಾಸ್ತಿ ಬ್ರೈಟ್ ಆಗಿರೋದು ಸಿಕ್ಕಾಪಟೆ ಅಂದರೆ ಸ್ಟ್ರಾಂಗ್ ಏನು ರೀ ಅಯ್ಯೋ ಏನು ಈ ಸೋಡಾ ಬುಡ್ಡಿ ಮದುವೆ ಅಂತ ಒಂದು ಹಾಗೆ ಅನ್ಕೋಬೇಡ ಆಮೇಲೆ ಕೂದಲು ಕಮ್ಮಿ ಇರುತ್ತೆ ಮುಲಾಜೆ ಇಲ್ಲ ಕೂದಲು ಕಮ್ಮಿ ಇರುತ್ತೆ ಯಾಕೆಂದ್ರೆ ರವಿ ಇಲ್ಲ ಅವನಿಗೆ ತನ ಅಂದರೆ ಜ್ಯೋತಿಷ ಪಾಠ್ಯದಲ್ಲಿ ಏನು ಹೇಳ್ತೀವಿ ರವಿ ಅಂದರೆ ಕೂದಲು ತಿಂದುಬಿಡ್ತಾನೆ ಶನಿ ಅಂದರೆ ಮುಚ್ಚಾರ್ ಬಿಡ್ತಾನೆ ಸೊ ಅಂತ ಹುಡುಗ ನಿಂಗೆ ಸಿಕ್ಕಿದಾಗ ಬಟ್ ಚೆನ್ನಾಗಿ ನೋಡ್ಕೊಂತಾನೆ ಶಿವರಾತ್ರಿ ಅಷ್ಟೊತ್ತಿಗೆ ಬರುತ್ತೆ ನೀನು ಒಪ್ಪೋದು ಬಿಡೋದು ನಿನಗೆ ಬಿಟ್ಟಿರೋದು ಒಳ್ಳೆಯದಾಗಲಿ ಅಂತ ಮುಖಾಂತರ ಹಾರಿಸ್ತೀವಿ ಸೊ ವೀಕ್ಷಕರೇ ನೀವು ಕರೆ ಮಾಡಬಹುದು ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಗುರುಜಿಯಿಂದ ಪಡಿಬಹುದು ಈಗ ಒಂದು ಸಣ್ಣ ವಿರಾಮ ವಿರಾಮದ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ